नमस्कार आत्मीयरे, ನನ್ನ ಹೆಸರು ಕುಮಾರ್ ಚೌಹಾಣ್ ಅಂತ. ಆತ್ಮೀಯರೇ, ಈಗ ಅನ್ಅಕಾಡೆಮಿ ಪ್ಲಸ್ ಕೋರ್ಸಲ್ಲಿ ಒಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿಜಯ್ ಬ್ಯಾಚ್ ಅಂತ. ಇದು ಕಂಪ್ಲೀಟ್ಲಿ ಕನ್ನಡ ಮೀಡಿಯಂ ಬ್ಯಾಚಸ್, ಇಂಗ್ಲೀಷ್ ವರ್ಡ್ಸ್ಗಳನ್ನು ಕೂಡ ಯೂಸ್ ಮಾಡಲಾಗ್ತದ. ಈ ಬ್ಯಾಚಸ್ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂದರೆ, ಸೊ ಸೆಕೆಂಡ್ ಫೆಬ್ರವರಿಗೆ ಏನಪ್ಪ ಅಂದ್ರೆ ಈ ಬ್ಯಾಚಸ್ ಪ್ರಾರಂಭವಾಗ್ತಾ ಇದೆ ಆತ್ಮೀಯರೇ. ಸೊ ಈ ಕೋರ್ಸ್ಗೆ ನೀವು ಏನಪ್ಪ ಅಂದ್ರೆ ಸೊ ಜಾಯಿನ್ ಆದರೆ ನಿಮ್ಗೆ ಏನೇನು ಯೂಸಸ್ ಅದ, ಯಾವ್ಯಾವ ರೀತಿ ಸಿಲೆಬಸ್ ಅದ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ನಮ್ಮಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ಸ್, ಎಫ್ ಡಿ ಎ ಎಕ್ಸಾಮ್ಸ್ಗೆ ಏನಪ್ಪ ಅಂದ್ರೆ 2 ಪೇಪರ್ಸ್ ಇರ್ತದೆ. ಸೊ ಪೇಪರ್ 1 ಪೇಪರ್ 2 ಅಂತ ಇರ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಕಂಪಲ್ಸರಿ ಕನ್ನಡ ಪೇಪರ್ ಒಂದು ಇರ್ತದೆ, ಹಾಗಾಗಿ ಪೇಪರ್ಸ್ 3 ಪೇಪರ್ಸ್ಗಳು ಅಂತ ಕೂಡ ಬರ್ತದೆ ಆತ್ಮೀಯರೇ. ಸೊ ನಿಮಗೇನಪ್ಪ ಅಂದ್ರೆ ಒಂದು 100 ಮಾರ್ಕ್ಸ್ಗೆ ಒಂದು ಜಿ ಎಸ್ ಪೇಪರ್ ಇರ್ತದೆ, ಇನ್ನೊಂದು 100 ಮಾರ್ಕ್ಸ್ಗೆ ಏನಪ್ಪ ಅಂದ್ರೆ ನಿಮಗೆ ಒಂದು ಕನ್ನಡ ಪೇಪರ್ ಇರ್ತದೆ. ಇಲ್ಲಿ ಏನಪ್ಪ ಅಂದ್ರೆ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಪೇಪರ್ಸ್ ಇರ್ತದೆ, ಯಾವುದೇ ನೆಗೆಟಿವ್ಗಳು ಏನಪ್ಪ ಅಂದ್ರೆ ಇಲ್ಲಿ ಇರುವುದಿಲ್ಲ. ಹಾಗಾದರೆ ಇಲ್ಲಿ ಸಿಲೆಬಸ್ ಏನಿರ್ತದೆ, ಇಂಗ್ಲಿಷ್ ಗ್ರಾಮರ್ ಸಿಲೆಬಸ್ ಇರ್ತದೆ, ಸೊ ಕನ್ನಡ ಗ್ರಾಮರ್ ಸಿಲೆಬಸ್ ಇರ್ತದೆ. ಸೊ ಅಷ್ಟೇ ಇಲ್ಲದೆ ಇದು ಕಂಪಲ್ಸರಿ ಏನಪ್ಪ ಅಂದ್ರೆ ಸೊ ಈ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಇರ್ತಾರಲ್ಲ, ಇಂಗ್ಲಿಷ್ ಮೀಡಿಯಂ ಕಲ್ತಿರ್ತಾರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಇರ್ತದೆ. ಸೊ ಅಲ್ಲಿ ಏನಪ್ಪ ಅಂದ್ರೆ ಈ ಪೇಪರ್ ಇರ್ತದೆ, ಸೊ ಟ್ರಾನ್ಸ್ಲೇಟ್ ಇರ್ತದೆ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್, ಸೊ ವರ್ಡ್ ನಾಲೆಜ್ ಇರ್ತದೆ. ಸೊ ಇವೆಲ್ಲವೂ ಏನಪ್ಪ ಅಂದ್ರೆ ಕಾಮನ್ ಆಗಿ ಪೇಪರ್ಸ್ ಇರ್ತದೆ. ಇಲ್ಲಿ ನಿಮಗೆ ಜಿ ಎಸ್ ಪೇಪರ್ ಅಂತ ಬರ್ತದೆ, ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನ ಪೇಪರ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಈ ಜನರಲ್ ಸ್ಟಡೀಸಲ್ಲಿ ಇಂಡಿಯನ್ ಕಲ್ಚರ್ ಬರ್ತದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತದೆ, ಸೊ ಕರೆಂಟ್ ಇವೆಂಟ್ಸ್ ಬರ್ತದೆ, ಜನರಲ್ ಸೈನ್ಸ್ ಬರ್ತದೆ, ಸೊ ಎಕನಾಮಿಕ್ ಆ್ಯಂಡ್ ಜಿಯೋಗ್ರಫಿ ಮತ್ತು ಇತಿಹಾಸ ಇರ್ತದೆ. ಸೊ ಇವೆಲ್ಲವೂ ಸೇರಿ ಏನಪ್ಪ ಅಂದರೆ ನಿಮಗೆ 100 ಕ್ವಶನ್ಸ್ ಇರ್ತದೆ, 100 ಮಾರ್ಕ್ಸ್ ಇರ್ತದೆ. 100 ಕ್ವಶನು 100 ಮಾರ್ಕ್ಸ್ ಏನಪ್ಪ ಅಂದ್ರೆ ಇರ್ತದೆ. ಆತ್ಮೇಲೆ ಎಫ್ ಡಿ ಎ ಎಕ್ಸಾಮ್ಸ್ ಏನಪ್ಪ ಅಂದ್ರೆ ಸೆಲೆಕ್ಷನ್ ಯಾವ ಥರ ಇರ್ತದಪ್ಪ ಅಂದ್ರೆ, ಸೊ ನಿಮಗೆ ಎಕ್ಸಾಮ್ಸ್ನ ತಗೋತಾರೆ. ಸೊ ಎಕ್ಸಾಮ್ಸ್ನ ತಗೊಂಡ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ, ಇಲ್ಲಿ ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಆತ್ಮೇಲೆ ಸೊ ಈ ಎಫ್ ಡಿ ಎ ಬ್ಯಾಚ್ ಕೋರ್ಸ್ಗೆ ಯಾವ್ಯಾವ ಎಜುಕೇಟರ್ಸ್ಗಳು ನಿಮ್ಮ ಕ್ಲಾಸಸ್ನ ತಗೋತಾ ಇದ್ದಾರೆ ಅಂದರೆ, ಶರಣಯ್ಯ ಭಂಡಾರ ಮಿಟ್ ಕ್ಲಾಸಸ್ ತಗೋತಾ ಇದ್ದಾರೆ, ಅವರು ಇಂಡಿಯನ್ ಹಿಸ್ಟ್ರಿ ತಗೋತಾ ಇದ್ದಾರೆ. ಅವ್ರ ಕ್ಲಾಸಸ್ಸು 2 ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ, 6 ಮಾರ್ಚ್ವರೆಗೂ ಅವ್ರ ಕ್ಲಾಸಸ್ ಇರ್ತದೆ, ಶರಣಯ್ಯ ಭಂಡಾರ ಮಿಟ್ ಸರ್. ಸೊ ಅಷ್ಟೇ ಇಲ್ಲದೆ ಕುಮಾರ್ ಚೌಹಾಣ್, ಸೊ ನಾನು ಕೂಡ ಕ್ಲಾಸಸ್ ತಗೋತಾ ಇದ್ದೀನಿ, ಇಂಡಿಯನ್ ಎಕನಾಮಿ ಕ್ಲಾಸಸ್ ತಗೋತಾ ಇದ್ದೀನಿ. ಸೊ ನನ್ನ ಕೋರ್ಸಸ್ 16 ಫೆಬ್ರವರಿಯಿಂದ ಸೊ 28 ಮಾರ್ಚ್ವರೆಗೂ ನನ್ನ ಕ್ಲಾಸಸ್ ಇರ್ತದೆ. ಅಷ್ಟೇ ಇಲ್ಲದೆ ಅಜಿತ್ ಕುಮಾರ್ ಸರ್ ಅಂತ ತಗೋತಾ ಇದ್ದಾರೆ, ಅವರು ಎನ್ವೈರನ್ಮೆಂಟ್ ತಗೋತಾ ಇದ್ದಾರೆ. ನೋಡಿ, ನಾನು ಕುಮಾರ್ ಚೌಹಾಣ್, ಅಜಿತ್ ಕುಮಾರ್ ಸರ್ ತಗೋತಾ ಇದ್ದಾರೆ. ಸೊ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಕ್ಲಾಸಸ್ ತಗೋತಾ ಇದ್ದಾರೆ. ಅವ್ರ ಕ್ಲಾಸಸ್ 13th ಮಾರ್ಚ್ನಿಂದ 14th ಏಪ್ರಿಲ್ವರೆಗೂ ಕ್ಲಾಸಸ್ ಇರ್ತದೆ. ಅಷ್ಟೇ ಅಲ್ಲದೆ ಮಲ್ಲಪ್ಪ ಸಂಗತಿ ಸರ್ ಅಂತ ಕ್ಲಾಸ್ ತಗೋತಾ ಇದ್ದಾರೆ. ಸೊ ಮಲ್ಲಪ್ಪ ಸಂಗತಿ ಸರ್ ಇವರು ಇಂಡಿಯನ್ ಪೊಲಿಟಿ ಕ್ಲಾಸಸ್ ತಗೋತಾ ಇದ್ದಾರೆ, 13th ಏಪ್ರಿಲಿಂದ ಸೊ 24th ಮೇವರೆಗೂ ಇವರು ಕ್ಲಾಸಸ್ ತಗೋತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪುಟ್ರಾಜ್ ಸರ್ ಕ್ಲಾಸಸ್ ತಗೋತಾ ಇದ್ದಾರೆ. ಸೊ ಪುಟ್ರಾಜ್ ಸರ್ ಅವರು ಇಂಡಿಯನ್ ಜಿಯೋಗ್ರಫಿ ಕ್ಲಾಸಸ್ ತಗೋತಾ ಇದ್ದಾರೆ, ಅವರು 27th ಏಪ್ರಿಲಿಂದ 6th ಮೇವರೆಗೂ ಏನಪ್ಪ ಅಂದ್ರೆ ಸೊ ಅವರು ಕ್ಲಾಸಸ್ನ ತಗೋತಾ ಇದ್ದಾರೆ ಆತ್ಮೀಯರೇ. ಹಾಗಾದರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನೀವು ಅನ್ಅಕಾಡೆಮಿ ಕೋರ್ಸ್ಗೆ ಜಾಯಿನ್ ಆದರೆ ನಿಮಗೆ ಎಲ್ಲ ಸಿಲೆಬಸ್ಗಳನ್ನು ನಾವು ಕವರ್ ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲದೆ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನೀವು ನಮ್ಮ ವೀಡಿಯೋಸ್ಗಳನ್ನು ಡೌನ್ಲೋಡ್ ಕೂಡ ಮಾಡ್ಬೋದು ಪ್ಲಸ್ ಕೋರ್ಸಲ್ಲಿ ಜಾಯ್ನ್ ಆದರೆ. ಮತ್ತು ನಿಮಗೆ ಇಲ್ಲಿ ಪಿ ಡಿ ಎಫ್ ಕೂಡ ಸಿಗ್ತದೆ, ನಮ್ಮ ನೋಟ್ಸ್ಗಳು, ನಾವೇನು ಕ್ಲಾಸ್ ಮಾಡ್ತೀವಿ ಆ ನೋಟ್ಸ್ಗಳು ನಿಮಗೆ ಸೊ ಪಿ ಡಿ ಎಫ್ ಮೂಲಕ ಕೂಡ ಏನಪ್ಪ ಅಂದರೆ ನಿಮಗೆ ಸಿಗ್ತದೆ. ಸೊ ಆತ್ಮೀಯರೇ, ನೀವು ಪ್ರೀ ಕ್ಲಾಸ್ಗೂ ಕೂಡ ನೋಡಬಹುದು ಮತ್ತು ಪ್ಲಸ್ ಕ್ಲಾಸ್ ಕೂಡ ನೋಡಬಹುದು. ಆದರೆ ಫ್ರೀ ಕ್ಲಾಸ್ಗೂ ಮತ್ತು ಪ್ಲಸ್ ಕ್ಲಾಸ್ಗೂ ತುಂಬ ವ್ಯತ್ಯಾಸ ಅದ. ಯಾಕಂದರೆ ಫ್ರೀ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ನಾವು ಸೊ ಲಿಮಿಟೆಡ್ ಸಿಲೆಬಸ್ನ ಮಾತ್ರ ಹೇಳ್ತೀವಿ, ಕಂಪ್ಲೀಟ್ ಸಿಲೆಬಸ್ನ ನಿಮಗೆ ಎಲ್ಲಿ ಹೇಳ್ತೀವಪ್ಪ ಅಂದರೆ ಸೊ ಪ್ಲಸ್ ಕೋರ್ಸಲ್ಲಿ ಹೇಳ್ತೀವಿ. ಅಷ್ಟೇ ಇಲ್ಲದೆ ನಿಮಗೆ ಫ್ರೀ ಕ್ಲಾಸಲ್ಲಿ ಕೇವಲ ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟ್ ಕಾರ್ಡ್ ಟೆಸ್ಟ್ ಮಾತ್ರ ಇರ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಟೆಸ್ಟು ಅನ್ಲಿಮಿಟೆಡ್ ಇರ್ತದೆ. ಸೊ ಇಲ್ಲಿ ಲಿಮಿಟೆಡ್ ನೋಟ್ಸ್ಗಳು ಸಿಗ್ತಾ ಹೋಗ್ತಾವೆ ನಿಮಗೆ, ಇಲ್ಲಿ ಅನ್ಲಿಮಿಟೆಡ್ ನೋಟ್ಸ್ಗಳು ಸಿಗ್ತಾ ಹೋಗ್ತವೆ. ಅಷ್ಟೇ ಇಲ್ಲದೆ ಫ್ರೀ ಕ್ಲಾಸಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುವುದಿಲ್ಲ ಟಾಪ್ ಎಜುಕೇಟರ್ಸ್ಗಳಿಂದ. ಸೊ ಪ್ಲಸ್ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ಟಾಪ್ ಎಜುಕೇಟರ್ಸ್ಗಳಿಂದ ನಿಮಗೆ ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತವೆ ಆತ್ಮೀಯರೇ. ಇಲ್ಲಿ ನೀವೇನಾದರೂ ಜಾಯಿನ್ ಆಗಬೇಕು ಅಂದರೆ 1 ಮಂತ್ ಕೋರ್ಸ್ಗೆ ನೀವು ಜಾಯಿನ್ ಆದರೆ ಸೊ 1,900 ರೂಪಾಯಿ ಇದೆ. ಸೊ ನಿಮಗೆ ಅದು 10% ಡಿಸ್ಕೌಂಟ್ ಆಗಿ 1,710 ರೂಪಾಯಿ ಆಗ್ತದೆ. ನೀವೇನಾದರೂ 3 ಮಂತ್ ಕೋರ್ಸ್ಗೆ ಜಾಯಿನ್ ಆಗೋದಿದ್ರೆ ಸೊ 4,750 ರೂಪಾಯಿ ಇದೆ, ಅದು 10% ಡಿಸ್ಕೌಂಟ್ ಆಗಿ 4,875 ರೂಪಾಯಿ ಆಗ್ತದೆ. ನೀವೇನಾದರೂ 6 ಮಂತ್ಸ್ ಕೋರ್ಸ್ಗೆ ಜಾಯಿನ್ ಆದರೆ 8,550 ರೂಪಾಯಿ ಇರ್ತದೆ. ಸೊ ಅದು 10% ಡಿಸ್ಕೌಂಟ್ ಆಗಿ 7,695 ರೂಪಾಯಿ ಆಗ್ತದೆ.
ನೀವೇನಾದ್ರು 12 ಮಂತ್ ಕೋರ್ಸ್ಗೆ ಜಾಯ್ನ್ ಆದರೆ 10,450 ರೂಪಾಯಿ ಇದೆ, ಅದು ಡಿಸ್ಕೌಂಟ್ ಆಗಿ 9,405 ರೂಪಾಯಿ ಆಗ್ತದೆ. ಸೊ ನೀವೇನಾದ್ರು 24 ಮಂತ್ ಕೋರ್ಸ್ಗೆ ಜಾಯ್ನ್ ಆದರೆ 15,700 ರೂಪಾಯಿ ಇದೆ, ಸೊ ಅದು ನಿಮಗೆ 13,680 ರೂಪಾಯಿ ಆಗ್ತದೆ 10% ಡಿಸ್ಕೌಂಟ್ ಆಗಿ. ಈ 10% ಡಿಸ್ಕೌಂಟ್ ಸಿಗಬೇಕು ಎಂದರೆ ನೀವು CHAVHAN ಅಂತ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವು ಅನ್ ಅಕಾಡೆಮಿ ಪ್ಲಸ್ ಕೋರ್ಸ್ಗೆ ಜಾಯ್ನ್ ಆದರೆ ನಿಮಗೇನಪ್ಪ ಅಂದ್ರೆ ಸೊ ಈ ಥರ ಡಿಸ್ಕೌಂಟ್ ಸಿಗ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನೀವು ನಮ್ಮ ಅನ್ ಅಕಾಡೆಮಿಯಲ್ಲಿ ಮಾಡ್ತಾ ಇರುವ ಟಾಪ್ ಎಜುಕೇಟರ್ಸ್ಗಳ ಕ್ಲಾಸಸ್ ಕೂಡ ತಗೋಬಹುದು. ನೀವು ಎಲ್ಲರ ಕ್ಲಾಸಸ್ಗಳನ್ನು ಕೂಡ ನೀವು ಏನು ಮಾಡಬಹುದು, ಸೊ ಕೇಳಬಹುದು ಆತ್ಮೀಯರೇ. ಹಾಗಾದರೆ ಸೊ ಎಲ್ಲರೂ ಏನಪ್ಪ ಅಂದ್ರೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಸೊ ಅನ್ ಅಕಾಡೆಮಿ ಪ್ಲಸ್ ಕೋರ್ಸ್ಗೆ ಜಾಯ್ನ್ ಆಗಿ ನಾವು ನಿಮಗೆ ಪ್ಲಸ್ ಕೋರ್ಸಲ್ಲಿ ಎಲ್ಲ ಮಾಹಿತಿಯನ್ನು ನೀಡುತ್ತೇವೆ. ಸೊ ಥ್ಯಾಂಕ್ ಯು ಸೋ ಮಚ್.